ಸ್ನೇಹಿತರೆ ನಮಸ್ಕಾರ. ಜಯಪ್ರಕಾಶ್ ನಾಗತಿಹಳ್ಳಿ, ನಿಮ್ ಮುಖ ಯಾವಾಗ್ಲೂ ಸ್ಮೈಲಿಂಗ್ ಫೇಸ್ ಇರುತ್ತೆ ಸರ್ ಅಂತ ಹೇಳ್ತಾರೆ. ಎಸ್, ನಾನು ಮುಂಚೆಯಿಂದ ಮನ್ಸು ಮಾಡಿದೀನಿ ಯಾವಾಗ್ಲೂ ನನ್ನ ಮುಖನ ಸ್ಮೈಲಿಂಗ್ ಫೇಸ್ ಆಗಿ ಇಟ್ಕೋಬೇಕು ಅಂತ. ಹಾಗೆ 15 ವರ್ಷದಿಂದ ನನ್ನ ಇಮೇಲ್ ಐ ಡಿ smilingjp@gmail.com. ಸ್ನೇಹಿತರೆ, ಈ ಸ್ಮೈಲಿಂಗ್ ವಿಷಯ ಇದೆಯಲ್ಲ, ಈ ಸ್ಮೈಲಿಂಗ್ ಸ್ಮೈಲ್ ಅನ್ನುವಂತಹ ವಿಷಯ ಒಂದು ನಮಗೂ ಬೇಕು, ಬೇರೆಯವ್ರಿಗೂ ಹರಡಬೇಕು, ಪ್ರಪಂಚದಾದ್ಯಂತ ಚೆನ್ನಾಗಿ ಹಬ್ಬಬೇಕು. ಹಾಗಾಗಿ ಅದರ ಕುರಿತೇ ಒಂದು ಕಾಂಪಿಟೇಷನ್ ಕೂಡ ಆರ್ಗನೈಸ್ ಮಾಡಿದ್ದೀನಿ. ಸೊ ಆ ಕಾಂಪಿಟೇಷನ್ಗೆ ಒಂದು ವಿಥೌಟ್ ಸ್ಮೈಲ್ ಅಂಡ್ ವಿತ್ ಸ್ಮೈಲ್ ಎರಡೂ ಇರುವಂತಹ ಫೋಟೋನ ಕಳಿಸಿ, ಚಿಕ್ಕ ಮಕ್ಕಳಿಂದ ತುಂಬಾ ವಯೋವೃದ್ಧರವರೆಗೂ ಕೂಡ ಈ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. 3 ಜನಕ್ಕೆ ನಾನು ಪ್ರೈಸ್ ಕೊಡ್ತಾ ಇದ್ದೇನೆ ಅಂಡ್ 25 ಮೆಂಬರ್ಸ್ದು ಫೋಟೋಗಳನ್ನ ತಗೊಂಡು ಅದನ್ನೆಲ್ಲ ಸೇರಿಸಿ ಒಂದು ಒಳ್ಳೆಯ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್ ಇಂದ ಒಂದು ಅದ್ಭುತವಾದ ವಿಡಿಯೋನ ಮಾಡಬೇಕು ಅಂತ ನಾವು ಬಯಸಿದ್ದೇವೆ ಸ್ನೇಹಿತರೆ. ಸೊ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಆಸ್ ವೆಲ್ ಆಸ್ ಒಂದು ವಿಡಿಯೋನ ನಾನು ನಿಮ್ಗೆ ಈ ಸಂದರ್ಭದಲ್ಲಿ ತೋರಿಸೋದಕ್ಕೆ ಬಯಸ್ತಾ ಇದ್ದೇನೆ. ಮೊದಲನೇದಾಗಿ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್. ಸ್ನೇಹಿತರೆ, ಒಂದು ವರ್ಕ್ಶಾಪ್ ನಲ್ಲಿ ನಾನು ಬೆಲೂನ್ ಮೇಲೆ ಬೇರೆಯವ್ರಿಗೆ ಏನೇನೋ ಬರೆಯಕ್ಕೆ ಹೇಳಿದಾಗ ಒಂದು ಬೆಲೂನ್ ಮೇಲೆ ಯಾರೋ ಸ್ಮೈಲ್ ಬರೆದಿದ್ರು. ನಾನು ಟ್ರೈನಿಂಗ್ ಮಾಡ್ತಾ ಇದ್ದಿದ್ದ ಸಂದರ್ಭದಲ್ಲೇನೆ. ಸೊ ನಮ್ಮ ಫೋಟೋಗ್ರಾಫರ್ ಎಷ್ಟು ಚೆನ್ನಾಗಿ ತಗೊಂಡಿದ್ದಾರೆ ನೋಡಿ. ಅಂದ್ರೆ ಸ್ಮೈಲ್ ನಮ್ ಜೊತೆಗೆ ಲೈಫ್ ನಲ್ಲಿ ಸದಾ ಸಾಕ್ತಾ ಇದ್ರೆ ನಮ್ ಲೈಫ್ ಸಖತ್ತಾಗಿರುತ್ತೆ ಅನ್ನೋದು ಇದರ ಮೆಸೇಜ್. ಸೊ ಈ ಸ್ಮೈಲ್ ಕಾಂಪಿಟೇಷನ್ JP's ಟ್ರಾನ್ಸ್ಫಾರ್ಮೇಶನ್ ಟೀಮ್ ಅನ್ನುವ ಟೆಲಿಗ್ರಾಮ್ ಆಪ್ ನಲ್ಲಿ ನೀವು ಸೇರ್ಕೊಂಡು ಅಲ್ಲಿ ನೀವು ಎರಡು ಇಮೇಜ್ ಗಳನ್ನ ಪೋಸ್ಟ್ ಮಾಡಬೇಕು. ಫೀಸ್ ಇಲ್ಲ, ಓಕೆ. ಯಾವುದೇ ವಯಸ್ಸಿನವರು ಭಾಗವಹಿಸಬಹುದು. ವಿಥೌಟ್ ಸ್ಮೈಲ್ ಅಂಡ್ ವಿತ್ ಸ್ಮೈಲ್ ಎರಡು ಫೋಟೋನ ಅಕ್ಕಪಕ್ಕ ಹಾಕಿ ನಮ್ಗೆ ಕಳಿಸ್ಬೇಕು. ಸ್ನೇಹಿತರೆ, ಯಾಕೆ ಕಾಂಪಿಟೇಷನ್ ನಾನು ಮಾಡ್ತಾ ಇದ್ದೀನಿ ಅಂದ್ರೆ, ಒಂದ್ ಸಣ್ಣ ಚೇಂಜ್ ನಮ್ಮ ಲೈಫ್ ನಲ್ಲಿ ಬಹಳಷ್ಟು ಚೇಂಜ್ ಮಾಡುತ್ತೆ ಅನ್ನೋದು ನನಗೆ ಅರ್ಥ ಆಗಿದೆ. ಹಾಗಾಗಿ ನಾನೇ ಒಂದು ಕೊಟೇಶನ್ ಮಾಡಿದೆ. ಏನಂತ, ಸಣ್ಣ ಪುಟ್ಟ ವಿಚಾರಗಳ ಕಡೆಗೆ ಗಮನ ಕೊಡುವವರು ಮಾತ್ರ ದೊಡ್ಡ ವ್ಯಕ್ತಿಗಳಾಗುತ್ತಾರೆ. ಹೇಗನ್ನಿಸುತ್ತೆ ನಿಮ್ಗೆ? ಈ ವಿಡಿಯೋನಲ್ಲಿ ಕಾಮೆಂಟ್ ಮಾಡಿ ಇದು ನನ್ನ ಕೋಟ್ ಹೇಗನ್ನಿಸ್ತು ಅನ್ನುವಂಥದ್ದನ್ನ. ಯೂಟ್ಯೂಬ್ಗೆ ವಿಡಿಯೋ ಹಾಕಿದಾಗ ಯೂಟ್ಯೂಬ್ ನಲ್ಲಿ ಕಾಮೆಂಟ್ ಮಾಡಿ. ಈಗ ನೋಡಿ, ಫ್ಲವರ್ಸ್ ಗಳನ್ನ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಖುಷಿ ಇರ್ತದಲ್ಲ. ಈ ಒಂದು ಮುದುಡಿದ ಹೂಗಳು ಅರಳು ಬಿಟ್ರೆ ವಾವ್, ನಮ್ಮ ಪರ್ಸನಾಲಿಟಿನೂ ಹಾಗೆ ಅಲ್ವಾ ಸ್ನೇಹಿತರೆ? ಸ್ಮೈಲ್ ಮಾಡಿದ್ರೆ ನಮ್ಮ ಮುಖ ಅರಳುತ್ತೆ, ನಮ್ಮ ಮನಸ್ಸು, ನಮ್ಮ ಹೃದಯ ಕೂಡ ಹೀಗೆ ಅರಳಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಒಂದು ಸಣ್ಣ ಬದಲಾವಣೆ ಈ ಚಿತ್ರದಲ್ಲಿ ಬದಲಾಗುವಂತೆ ನಮ್ಮ ಬದುಕಿನಲ್ಲೂ ಅಷ್ಟೇ ಸಣ್ಣ ಸಣ್ಣ ಬದಲಾವಣೆಗಳನ್ನ ನಾವು ಮಾಡ್ಕೊಳ್ತಾ ಹೋಗೋಣ. ಮುಗುಳ್ನಗೆ ಸ್ಮೈಲ್. ಸೊ ಟೇಕ್ ಕೇರ್ ಆಫ್ ಯುವರ್ ಸ್ಮೈಲ್. ಸ್ಮೈಲ್ ವಿಲ್ ಟೇಕ್ ಕೇರ್ ಆಫ್ ಯುವರ್ ಸ್ಮೈಲ್. ಯು ಆರ್ ಅಲೈವ್. ಸ್ಮೈಲ್ ಹೇಳುತ್ತಂತೆ ನೀವ್ ಜೀವಂತ ಬದುಕಿದ್ದೀರಿ ಅಂತ. ಇಲ್ಲದೆ ಇದ್ರೆ ಸತ್ತವರು ಬದುಕಾರ ಅಂತ ಗೊತ್ತೇ ಆಗೋದಿಲ್ಲ ಅಂತ. ದೇರ್ ಆರ್ ಹಂಡ್ರೆಡ್ಸ್ ಆಫ್ ಲ್ಯಾಂಗ್ವೇಜಸ್ ಅರೌಂಡ್ ದ ವರ್ಲ್ಡ್, ಬಟ್ ಎ ಸ್ಮೈಲ್ ಸ್ಪೀಕ್ಸ್ ದಿಮ್ ಆಲ್. ಈ ಸ್ಮೈಲು ಇಡೀ ಪ್ರಪಂಚದಲ್ಲಿ ಇರುವಂತಹ ಎಲ್ಲ ಭಾಷೆಗಳನ್ನ ಮಾತನಾಡುತ್ತೆ ಸ್ನೇಹಿತರೆ. ನಾನು ನುಡಿಗನ್ನಡಿ ಪುಸ್ತಕ ಬರೆಯೋ ಸಂದರ್ಭದಲ್ಲಿ ಮುಗುಳ್ನಗೆ ಬಗ್ಗೆ ಕೂಡ ಒಂದ್ ಸ್ವಲ್ಪ ಬರೆದಿದ್ದೇನೆ. ಅದಕ್ಕೋಸ್ಕರ ಒಂದ್ ಚುಟ್ಕ ಬರೆದಿದ್ದೆ, ಮೇ ಬಿ ಅರೌಂಡ್ 14 or 15 years back. ನಾನು ಅಂದ ಯಾವುದರಿಂದ? ಮುಗುಳ್ನಗೆಯಿಂದ. ಅರಳಿರೆ ಮುಖಾರವಿಂದ ಸುದೀರ್ಘ ಜೀವನದ ಆನಂದ. ಸೊ ಈ ಒಂದು ಚುಟ್ಕ ನಿಮ್ಗೆ ಹೇಗನ್ನಿಸ್ತು ಯೂಟ್ಯೂಬ್ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಸ್ನೇಹಿತರೆ. ನಮ್ಮ ಶೇಕ್ಸ್ಪಿಯರ್ ಹೇಳ್ತಾರೆ, ಸೌಂದರ್ಯ ಶಕ್ತಿಯಾದರೆ ಮುಗುಳ್ನಗೆ ಅನ್ನೋದು ಖಡ್ಗ ಇದ್ದಂಗೆ ಅನ್ನೋ ತರ ಹೇಳಿದ್ದಾರೆ ಸ್ನೇಹಿತರೆ. ಯು ಆರ್ ನಾಟ್ ಫುಲ್ಲಿ ಡ್ರೆಸ್ಡ್ ಅಂಟಿಲ್ ಯು ವೇರ್ ಎ ಸ್ಮೈಲ್. ಓಕೆ, ನಾವೆಲ್ಲ ಉಡುಪು ಹಾಕೋಬಹುದಂತೆ, ಆದ್ರೆ ಸ್ಮೈಲ್ ಇಲ್ಲ ಅಂದ್ರೆ ವಿ ಆರ್ ನಾಟ್ ಕಂಪ್ಲೀಟ್ಲಿ ಡ್ರೆಸ್ಡ್ ಅಂತ ಹೇಳ್ತಾರೆ. ಎ ಸ್ಮೈಲ್ ಇಸ್ ಎ ಪವರ್ಫುಲ್ ವೆಪನ್. ಯು ಕ್ಯಾನ್ ಈವನ್ ಬ್ರೇಕ್ ಐಸ್ ವಿತ್ ಇಟ್. ಎಷ್ಟೊಂದ್ ಜನ ಮಾತಾಡದೆ ಸುಮ್ಮನೆ ಕೂತಿರ್ತಾರೆ, ಒಂದ್ ಸ್ಮೈಲ್ ಕೊಟ್ರೆ ಮಾತಾಡೋದಕ್ಕೆ ಆರಂಭ ಮಾಡ್ಬಿಡ್ತಾರೆ. ಎವ್ರಿ ಟೈಮ್ ಯು ಸ್ಮೈಲ್ ಇಟ್ ಸಮನ್, ಇಟ್ ಈಸ್ ಎನ್ ಆಕ್ಷನ್ ಆಫ್ ಲವ್, ಎ ಗಿಫ್ಟ್ ಟು ದಟ್ ಪರ್ಸನ್. ಓಕೆ, ಎ ಬ್ಯೂಟಿಫುಲ್ ಥಿಂಗ್ ಅಂತ ಮದರ್ ತೆರೇಸಾ ಅವರು ಹೇಳ್ತಾರೆ ಸ್ನೇಹಿತರೆ. ಇಟ್ ಟೇಕ್ಸ್ 72 muscles ಟು ಫ್ರೋನ್. ಮುಖ ಗಂಟಿಕೊಂಡಿದ್ರೆ 72 ಸ್ನಾಯುಗಳು ಕೆಲಸ ಮಾಡುತ್ತಂತೆ, ಆದ್ರೆ ಮುಗುಳ್ನಗೆ ಇದ್ರೆ 14 ಸ್ನಾಯುಗಳು ಅಷ್ಟೇ ಕೆಲಸ ಮಾಡುತ್ತೆ. ಅದರ ಅರ್ಥ ಏನು ಅಂದ್ರೆ, ನೀವು ಹೆಚ್ಚು ವರ್ಷ ಬಾಳ್ಬೇಕು ಅಂದ್ರೆ ಸ್ಮೈಲ್ ಮಾಡಿ ಅಂತ.
sometimes your joy is the source of your smile. Sometimes your smile can be the source of your joy. So santosha mattu mugulnage ondukondukke sambandha ide snehitare. Don't let the world change your smile. Let your smile change the world. Okay, nimma smile bere avaru yaro change maadibittaro. Okay, neevu nimma prapanchavanna badlaisikolladukke idanna balasukondu. Life is beautiful. One day, 1 hour and 1 minute will not come again in your life. Avoid fights and grievances and speak loudly to everyone. So this smile helps you to do all this. Smiling is the best way to face every problem, to crush every fear, to hide every pain. Smile is very, very important. ನಮ್ಮ ಚಾರ್ಲಿ ಚಾಪ್ಲಿನ್ ಏನ್ ಹೇಳಿದ್ರು, ನಗುವಿಲ್ಲದ ದಿನವನ್ನು ನೀವು ಕಳೆದಿರಿ ಎಂದರೆ ಆ ದಿನವನ್ನು ನೀವು ವ್ಯರ್ಥ ಮಾಡಿದಂತೆ ಚಾರ್ಲಿ ಚಾಪ್ಲಿನ್ ಹೇಳ್ತಾ ಇದ್ದಾರೆ. ಓಕೆ, ಸೊ ವಿಶ್ವ ನಗುವಿನ ದಿನವನ್ನು ಕೂಡ ನಾವು ಆಚರಿಸ್ತೇವಲ್ವ ಸ್ನೇಹಿತರೆ. ಸೊ ನಗು ನಗುತ್ತಾ ನಲಿ ನಲಿ ನಾವು ಯಾವಾಗ್ಲೂ ನಗ್ನಗ್ತಾ ಇರೋಣ. ದ ಮ್ಯಾಜಿಕ್ ಆಫ್ ಆಟಿಟ್ಯೂಡ್ ಏನಂದ್ರೆ, ಎ ಪರ್ಸನ್ ವಿತ್ ಎ ಪಾಸಿಟಿವ್ ಆಟಿಟ್ಯೂಡ್ ಈಸ್ ಲೈಕ್ ಎ ಫ್ರೂಟ್ ಆಫ್ ಆಲ್ ಸೀಸನ್ಸ್. ಎಲ್ಲ ಸೀಸನ್ ನಲ್ಲಿ ಸಿಗುವ ಹಣ್ಣಿನಂತೆ. ಸೊ ಈ ಸ್ಮೈಲು ಎಲ್ಲ ಸೀಸನ್ ನಲ್ಲಿ ನಮಗೆ ಸಹಾಯ ಮಾಡ್ತದೆ ಸ್ನೇಹಿತರೆ. ಎ ಬ್ಯೂಟಿಫುಲ್ ಸ್ಮೈಲ್ ಈಸ್ ವಾಟ್ ಯುವರ್ ಫ್ರೆಂಡ್ ಜಯಪ್ರಕಾಶ್ ನಕ್ತೇಳ್ಳಿ ಈಸ್ ರಿಕ್ವೆಸ್ಟಿಂಗ್ ಫ್ರಮ್ ಯು ಆಲ್ ಅಂಡ್ ಆಲ್ಸೋ ಸ್ಪ್ರೆಡ್ ದಿ ಮೆಸೇಜ್ ಆಫ್ ದಿ ಸ್ಮೈಲ್ ಕಾಂಪಿಟೇಷನ್ ಫ್ರಮ್ ದ ಟ್ರಾನ್ಸ್ಫಾರ್ಮೇಶನ್ ಅನ್ಲಿಮಿಟೆಡ್. ನಿಮ್ಗೆ ಏನೇ ಡೌಟ್ ಇತ್ತು ಅಂದ್ರು, ಏನೇ ನಾನು ಕೇಳಬೇಕು ಅಂದ್ರು, ಫೀಲ್ ಫ್ರೀ ಟು ಕಾಲ್ ಮೀ ಆರ್ ಮೆಸೇಜ್ ಮೀ for 9886081188 ಈ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬೇಕು ಅಂತ ಸ್ನೇಹಿತರೆ ವಿನಂತಿಸಿಕೊಳ್ಳುತ್ತೇನೆ. ಓಕೆ, ಈಗ ನಾವು ಆ ಸ್ಮೈಲ್ ಬಗೆಗೆ ಇರುವಂತಹ ಒಂದು ವಿಡಿಯೋವನ್ನ ಕೂಡ ಮಾಡಿದ್ವಿ. ಇದು ಆಂಗ್ಲ ಭಾಷೆಯಲ್ಲಿದೆ, ಇದನ್ನ ಗಮನಿಸಿ. ಇದಾದ ನಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ಬರ್ತೇನೆ ಸ್ನೇಹಿತರೆ. ಹಾಯ್ ಫ್ರೆಂಡ್ಸ್, ಎಸ್ ಎಂ ಐ ಎಲ್ Smile. Smile is a symbol of confidence. Smile is a reliever of stress. Smile is a rainbow in our life. Smile is like a blooming flower. Smile is like a shining star. Smile, it adds taste like salt. Smile is a respect given to others. Smile, it commands self-respect. Smile, it improves our face value. Smile, it adds beauty without beauty parlor. Chinese proverb highlighted smile like this: a man without smile should not open a shop. There should be miles and miles of smiles. We need to have more of a live Mona Lisa's. If you smile regularly, your health improves and your lifespan will also increase. Let me wish all of you a smiling life. View, comment, subscribe Jayaprakash Nagathiyalli Tips YouTube channel. One more information, my email ID is smilingjp@gmail.com. Okay, ಸ್ನೇಹಿತರೆ, ಎಸ್ ಓಕೆ ಮಾತಾಡಿ. ಎಸ್, ಸ್ಮೈಲ್ ನಮ್ ಜೀವನದಲ್ಲಿ ಬಹಳ ಇಂಪಾರ್ಟೆಂಟ್. ನಗುವಿಲ್ಲದೆ ನಮ್ ಜೀವನನೇ ಇಲ್ಲ ನಮಗೆ. ಯಾರಿಗಾದ್ರೂ ನಾವು ಹೋಗಿ ಕಂಡು ನಕ್ಕಿದ ತಕ್ಷಣನೇ ಬಹಳ ರಿಲ್ಯಾಕ್ಸ್ ಆಗ್ತೀವಿ. ಫ್ರೆಂಡ್ಲಿನೆಸ್ ಡೆವಲಪ್ ಆಗುತ್ತೆ, ರಿಲೇಶನ್ಶಿಪ್ ಡೆವಲಪ್ ಆಗುತ್ತೆ, ಒಬ್ಬರಿಂದ ಒಬ್ಬರಿಗೆ ವಾರ್ಮ್ ಸ್ಪ್ರೆಡ್ ಆಗುತ್ತೆ. ಅದರಿಂದ ಖುಷಿ ಆಗು ಸಿಗುತ್ತೆ. ಓಕೆ ಗುಡ್ ವಿಮಲೇಶ್. ಎಸ್ ವಿಮಲೇಶ್ ಸರ್, ಹಳೆ ಮೊನ್ನೆ ಲಾಸ್ಟ್ ಟೈಮ್ ನಾವು ಸ್ಮೈಲ್ ಬಗ್ಗೆ ಒಂದು ಸಣ್ಣ ಇದಿತ್ತು, ಅವಾಗ ನೀವ್ ಹೇಳಿದ್ರಿ ನಾವ್ ಕಲ್ತ್ಕೊಂಡು ಎಲ್ರು ಸ್ಮೈಲ್ ಇನ್ಕ್ರೀಸಸ್ ಅವರ್ ಫೇಸ್ ವ್ಯಾಲ್ಯೂ ಅಂತ. ಅದು 100% ನಿಜ ಅದು. ಆಮೇಲೆ ಸ್ಮೈಲ್ ಇದ್ದವ್ರಿಗೆ ಶತ್ರುಗಳಿರಲ್ಲ.
ಅದು 100% ನಿಜ, ನಾವೆಲ್ಲ ಅನುಭವಿಸಿದೀವಿ ಎಲ್ರು. ಇನ್ನೊಂದು ಇವಾಗ ಸ್ಲೈಡ್ ತೋರಿಸ್ದಂಗೆ ಎ ಫೇಸ್ ವಿತೌಟ್ ಸ್ಮೈಲ್ ಶುಡ್ ನಾಟ್ ಓಪನ್ ಎ ಶಾಪ್, ಅದು ಕೂಡ 100% ನಿಜ ಸರ್, ಅಕ್ಷರಶಃ ನಿಜ. ಸೊ ಅದು ಇಲ್ದಿದ್ರೆ ಆಗದೆ ಇಲ್ಲ, ಸ್ಮೈಲ್ ಇರ್ಲೇಬೇಕು ಅಂತ ಹೇಳಿ ನನ್ನ ಅನಿಸಿಕೆಯನ್ನ ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಓಕೆ, ನೌ ದ ದಾದಾ ಪೀರ್. ಸರ್, ನಗೆಗಳಲ್ಲಿ ಬಹಳಷ್ಟು ವಿಧಗಳಿದೆ ಸರ್, ಆ ವಿಧಗಳು ಅರ್ಥ ಮಾಡ್ಕೊಂಡಾಗ ಮಾತ್ರ ಈ ಮುಗುಳ್ ನಗೆ ಇದು ನಮಗೆ ಬೆಲೆ ಗೊತ್ತಾಗುತ್ತೆ. ಒಂದು ಕುಹಕ ನಗೆಯಿಂದ ದ್ರೌಪದಿ ಒಂದು ಕುಹಕ ನಗೆ ನಕ್ಕಿದ್ರಿಂದ ಒಂದು ಕುರುಕ್ಷೇತ್ರ ಯುದ್ಧ ಆಗುತ್ತೆ. ಕುಹಕ ನಗೆ, ಅಟ್ಟಹಾಸ ನಗೆ, ವ್ಯಂಗ್ಯ ನಗೆ, ಬಹಳಷ್ಟು ನಗೆಗಳಿದಾವೆ. ಅದರಲ್ಲಿ ಮೊನಾಲಿಸ ಮುಗುಳ್ ನಗೆ ಏನಿದೆಯಲ್ಲ, ಆ ಮುಗುಳ್ ನಗೆಯಿಂದ ಪ್ರಪಂಚನ ಗೆಲ್ಬಹುದು. ಸೊ ಜೀವನ ಒಂದು ಸಾರ್ಥಕವಾದ ಜೀವನ ಆಗುತ್ತೆ. ಆಮೇಲೆ ನಾವು ಮುರುಡೇಶ್ವರಕ್ಕೆ ಹೋಗಿದ್ವಿ ಸರ್, ನಾನು ನಮ್ಮ ಮಿಸಸ್ ಅವರು. ಅಲ್ಲಿ ಈಶ್ವರನ ಒಂದು ವಿಗ್ರಹ ಇದೆ, ಅಲ್ಲಿ ವಿಗ್ರಹದಲ್ಲಿ ಒಂದು ವಿಷಣ್ಣ ಭಾವದ ನಗು ಇದೆ ಸರ್. ಆನಂದಮಯ ಕೋಶದಲ್ಲಿ ಹೋದಾಗ ಆ ವಿಷಣ್ಣ ಭಾವದ ನಗು ಇರ್ತದೆ, ಅದೇ ಮೊನಾಲಿಸಲ್ಲಿ ನಗು ಅಂತ ಹೇಳ್ತೀವಿ. ಆ ನಗು ನಿಮ್ಮ ಮುಖಾರದಿಂದಲೂ ಇದೆ ಅಂತ ನಮ್ಮ ಮಿಸಸ್ ಅವರು ಪಕ್ಕದಲ್ಲಿ ಕುತ್ಕೊಂಡು ಹೇಳ್ತಾ ಇದಾರೆ ಸರ್, ಕೋಪ ಬರಲ್ವಾ? ಅದಕ್ಕಾಗಿ ನೀವು ಇಷ್ಟೊಂದು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡಿ ನೀವು ಸಕ್ಸಸ್ ಆಗ್ತಿದ್ದೀರಾ ಅಂತ ಹೇಳಿ ನಮ್ಮ ಮಿಸಸ್ ಅವರ ಅಭಿಪ್ರಾಯ ಸರ್. ಈಗ ಗಗನ ಅವ್ರಿಗೆ ಇನ್ವೈಟ್ ಮಾಡ್ತಾ ಇದ್ದೀನಿ. So smile at the problem so that it will relax and it's a cost free. Yes. And amale beachi heldage balasidantella beleyuva akshya patre nagu. Correct. So belesidantella inonsari heli balasidantella beleyuva akshya patre nagu. Okay, balasidantella beleyuva akshya patre ನಗು ಅಂತ. ವೆರಿ ಗುಡ್, ಫೈನ್. ಎಸ್, ಇನ್ಯಾರಾದ್ರೂ? ಬಸವಣ್ಣ ನಮಸ್ಕಾರ ಹೇಳಿ ಸರ್. ನಗುವಿನ ಬಗ್ಗೆ ಮಾತಾಡೋರು ತುಂಬಾ ಒಳ್ಳೆ ಮಾತುಗಳನ್ನ ಹೇಳಿದ್ದಾರೆ. ಇವತ್ತು ವಿಶ್ವ ನಗುವಿನ ದಿನ ಅಂತ ಕೂಡ ಒಂದೆಲ್ಲ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಬಂದಿತ್ತು. ಕರೆಕ್ಟ್. ಹಾಗಾಗಿ ತುಂಬಾ ಅನ್ವರ್ಥವಾಗಿ ಇವತ್ತು ವಿಷಯವನ್ನ ಮೊನ್ನೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ರು, ಇವತ್ತು ಇದೊಂದು ವಿಷಯ ತಗೊಂಡು ತುಂಬಾ ಸಂತೋಷ ಆಯ್ತು ಸರ್. ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಆಕ್ಚುಲಿ ನಗು ಇದ್ದವರಿಗೆ ಶತ್ರುಗಳಿರಲ್ಲ ಅನ್ನೋದು ನಿಜ, ಆದ್ರೆ ಅದನ್ನೇ ಹೊಟ್ಟೆ ಕಿಚ್ಚಾಗಿ ಪಟ್ಕೊಂಡ್ರು ಕಷ್ಟ ಸರ್. ಅದ್ರ ಹೊಟ್ಟೆ ಕಿಚ್ಚು ಮಾಡ್ಕೊಂಡು ಸರ್ ಹೊಟ್ಟೆ ಕಿಚ್ಚಿಟ್ಕೊಂಡ್ರೆ ಪಟ್ಕೊಳ್ಳಿದ್ ಬಿಟ್ಬಿಡಿ ಸರ್, ಅವ್ರ ಹೊಟ್ಟೆ ಕಿಚ್ಚು ಪಟ್ಕೊಂಡು ಅವ್ರ ಹೊಟ್ಟೆ ಅವ್ರ ಸಿಟ್ಟು ಜಾಸ್ತಿ ಆಗುತ್ತೆ ಅಂದ್ರೆ ಅವ್ರ ಆರೋಗ್ಯ ಕೆಡತೆ ಬಿಟ್ರೆ ಅವರಲ್ಲಿ ಆಂಟಿಆಕ್ಸಿಡೆಂಟ್ಸ್ ಎಲ್ಲ ಡೆವಲಪ್ ಆಗಿ ಅವ್ರ ಆರೋಗ್ಯ ಕೆಡತೆ ಬಿಟ್ರೆ ನಗುವಿಂದ ನಮ್ಮಲ್ಲಿ ತುಂಬಾನೇ ಆರೋಗ್ಯ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ ಸರ್. ಥ್ಯಾಂಕ್ ಯು ವೆರಿ ಮಚ್ ಬಸವಣ್ಣ ಸರ್. ಮುಗುಳ್ ನಗೆಯ ಮಹತ್ವವನ್ನ ನೀವೆಲ್ಲ ಇವತ್ತು ಅರ್ಥಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಮೇ 3 ವಿಶ್ವ ನಗುವಿನ ದಿನಾಚರಣೆಯನ್ನಾಗಿ ಆಚರಿಸಲಾಗ್ತಾ ಇದೆ. ಈ ಸಂದರ್ಭಕ್ಕೆ ನಿಮ್ಮೆಲ್ಲರ ಒಂದು ಅನಿಸಿಕೆ ಅಭಿಪ್ರಾಯಗಳು ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಕೂಡ ಈ ಒಂದು ಮಾಹಿತಿ ಕೊಡುಗೆ. ಮತ್ತೊಂದ್ಸರಿ ಈ ವಿಡಿಯೋನ ನೋಡಿ ಎಲ್ಲರೂ ಕೂಡ ಯೂಟ್ಯೂಬ್ನಲ್ಲಿ ಕಾಮೆಂಟ್ ಮಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ.